ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಹೀಗಾಗಿ ನಾಳೆ ಗೌರಿ ಹಾಗೂ ನಾಡಿದ್ದು ಗಣೇಶ ಹಬ್ಬ ಇರೋದ್ರಿಂದ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಹಬ್ಬಕ್ಕೆ ಬೇಕಾಗುವಂತ ಪದಾರ್ಥಗಳನ್ನು ತೆಗೆದುಕೊಳ್ಳೋಕೆ ಈಗಾಗಲೇ ಮೈಸೂರಿನ ಹೃದಯ ಭಾಗ ಇರುವಂತ ದೇವರಾಜ ಮಾರುಕಟ್ಟೆ ಹಾಗೂ ಚಿಗ್ಗಡಿಯ ಭಾಗದಲ್ಲಿದ್ದಾರೆ ನೀವು ನೋಡ್ತಾ ಇರಬಹುದು ಕೋವಿಡ್ ಭಯದಲ್ಲೂ ಕೂಡ ಏನು ಭಗವಂತನ ನಾಮಸ್ಮರಣೆಯನ್ನು ಮಾಡೋಕೆ ಅಥವಾ ಏನು ಗಣೇಶ ಹಬ್ಬವನ್ನು ಆಚರಣೆ ಮಾಡೋಕೆ ಈಗಾಗಲೇ ಮೈಸೂರಿಗರು ಮುಂದಾಗಿರ್ತಾರೆ ಈಗ ಬಹಳ ಪ್ರಮುಖವಾಗಿ ಈ ಬಾರಿ ಮಾರುಕಟ್ಟೆಯಲ್ಲಿ ಆ ಏನು ಹೂವಿನ ದರ ಕೂಡ ಕಳೆದ ಬಾರಿಗಿಂತ ಸಾಮಾನ್ಯವಾಗಿ ಸಾಕಷ್ಟು ಕಡಿಮೆ ಇರತಕ್ಕಂತದ್ದು ಹಾಗೂ ಹಣ್ಣುಗಳು ಕೂಡ ಏನು ಕೈಗೆಟುಕುವಂತ ಬೆಲೆಯಲ್ಲಿ ಇದೆ ಹೀಗಾಗಿ ಸಾಕಷ್ಟು ಜನ ಸಾರ್ವಜನಿಕರು ಮಾರುಕಟ್ಟೆಯ ಕಡೆಗೆ ಬರೋದಕ್ಕಿಂತ ಅಲ್ಲಲ್ಲೇ ಅವರ ಮನೆಯ ವ್ಯಾಪ್ತಿಯಲ್ಲೇ ಸಾಮಾನ್ಯನ ಖರೀದಿಯನ್ನು ಮಾಡ್ತಾರೆ ಇಲ್ಲಿ ಬಹಳ ಪ್ರಮುಖವಾಗಿ ವಿಘ್ನ ವಿನಾಶಕ ಗಣಪತಿ ಆರಾಧನೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಈ ಬಾರಿ ಸಾಮೂಹಿಕ ಗಣಪತಿಗೆ ಬೇಕಾಗಿರೋದ್ರಿಂದ ಮನೆಯಲ್ಲೇ ಗಣಪತಿಯ ಆರಾಧನೆಗೆ ಮುಂದಾಗಿರತಕ್ಕಂಥದ್ದು ಹಾಗೂ ಮನೆಗೆ ಬೇಕಾಗುವಂತಹ ಅಲಂಕಾರಿಕ ವಸ್ತುಗಳನ್ನು ಕೂಡ ಈಗಾಗಲೇ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿಯನ್ನು ಮಾಡ್ತಾ ಇದ್ದಾರೆ ಹೂವು ಹಣ್ಣು ಹಾಗೂ ಪೂಜೆಗೆ ಬೇಕಾದಂತಹ ಸಾಮಗ್ರಿಗಳನ್ನು ಕೂಡ ಏನು ಖರೀದಿಯ ಬರಾಟೆ ಜಾಸ್ತಿ ಇರತಕ್ಕಂಥದ್ದು ಹೀಗಾಗಿ ಮೈಸೂರಿನ ಹೃದಯ ಭಾಗ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿಗರು ಬರ್ತಾ ಇರ್ತಾರೆ ಹಾಗೂ ಏನು ಕೋವಿಡ್ ಪಾಲನೆಯನ್ನು ಮಾಡುವಂಥ ದೃಷ್ಟಿಯಿಂದ ಎಲ್ಲರೂ ಕೂಡ ಮಾಸ್ಕ್ಗೆ ಮೊರೆ ಹೋಗಿರತಕ್ಕಂಥದ್ದು ಮಾಸ್ಕನ್ನು ಧರಿಸಿ ವಹಿವಾಟನ್ನು ಮಾಡೋದಕ್ಕೆ ಈಗಾಗಲೇ ಕಡ್ಡಾಯ ಆದ್ರಿಂದ ಸಾಕಷ್ಟು ಜನ ಪೊಲೀಸರು ಕೂಡ ಈಗಾಗಲೇ ನಿಯೋಗತಿ ಇದ್ದಾರೆ ಸಾರ್ವಜನಿಕರನ್ನು ಕಂಟ್ರೋಲ್ ಮಾಡುವ ದೃಷ್ಟಿಯಿಂದ ಗುಂಪು ಸೇರುವಂತಹ ಸಾಧ್ಯತೆಗಳು ಇರೋದ್ರಿಂದ ಯಾವುದೇ ಜನಜಂಗುಳಿ ಆಗಬಾರದು ಅನ್ನೋ ದೃಷ್ಟಿಯಿಂದ ಪೊಲೀಸರು ಕೂಡ ತಮ್ಮ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಈ ಬಾರಿಯ ಒಂದು ಗಣಪತಿ ಹಬ್ಬ ಕೂಡ ಕೋವಿಡ್ ಆತಂಕದಲ್ಲೇ ಇರೋದ್ರಿಂದ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಕೋವಿಡ್ ನಿಯಂತ್ರಣವನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ಏನು ಮೈಸೂರು ಮಹಾನಗರ ಪಾಲಿಕೆ ಪೊಲೀಸ್ ಇಲಾಖೆ ಸೇರಿದಂತೆ ಹಲವಾರು ನಿಬಂಧನೆಗಳನ್ನು ಹಾಕಿದೆ ಹೀಗಾಗಿ ನಿಬಂಧನೆಯ ನಡುವೆ ವಿಘ್ನ ವಿನಾಶಕನ ಒಂದು ಹಬ್ಬವನ್ನು ಆಚರಣೆ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಇದಿರುವಂತಹ ಅಗತ್ಯ ವಸ್ತುಗಳ ಬೆಲೆ ಕೂಡ ಈಗ ಜಾಸ್ತಿ ಆಗೋದ್ರಿಂದ ತರಕಾರಿಗಳು ಸಾಕಷ್ಟು ತುಟ್ಟಿ ಆಗ್ತಿದೆ ಹೀಗಾಗಿ ಕೆಲವೊಂದು ಪದಾರ್ಥಗಳು ಕೂಡ ಅತಿ ಹೆಚ್ಚಿರೋದ್ರಿಂದ ಕೆಲವೊಂದು ಪದಾರ್ಥಗಳು ಕಡಿಮೆ ಇದೆ ಹೀಗಾಗಿ ಸಾರ್ವಜನಿಕರು ಕೂಡ ತಮ್ಮ ಒಂದು ಹಬ್ಬ ಸಂಪ್ರದಾಯವನ್ನು ಬಿಡಬಾರದು ಅನ್ನೋಂಥ ದೃಷ್ಟಿಯಿಂದ ಏನು ಹಬ್ಬವನ್ನು ಆಚರಣೆಗೆ ಮುಂದಾಗಿದ್ದಾರೆ ಹೀಗಾಗಿ ಮೈಸೂರಿನ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ಮಾವತ್ತು ನ್ಯೂಸ್ ಕನ್ನಡ ಮೈಸೂರು